ಈ ಚುನಾವಣೆಗೆ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಲಿಕ್ಕೆ AICC ಅವರು ಮತ್ತು KPCC ಅವರು ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಅಧಿಕೃತವಾಗಿ ಇವತ್ತು ತಪ್ಪಿದರೆ ನಾಳೆ ಬರ್ತಾ ಇದೆ. ಅದರ ಮುಂಚೆನೇ ಎಲ್ಲ ಹಿರಿಯರನ್ನು ಭೇಟಿಯಾಗಬೇಕು ಅಂತೇಳಿ ಇವತ್ತು ಶುಕ್ರವಾರ ಆಯಿತು. ಕನಕ ದುರ್ಗಮ್ಮನ ಗುಡಿನಲ್ಲಿ ಪೂಜೆ ಮಾಡಿ ಎಲ್ಲ ಹಿರಿಯರ ಆಶೀರ್ವಾದ ಕೂಡ ಇವತ್ತೆಲ್ಲ ಕೋರಿದ್ದೀನಿ. ಕೋರಿಬಿಟ್ಟು ಮತ್ತೆ ಎರಡು ಮೂರು ಸಂಘ ಸಂಸ್ಥೆಗಳು ಕೂಡ ಭೇಟಿಯಾಗಿದ್ದೀನಿ. ಇಲ್ಲಿ ಕೂಡ ಎಕ್ತಿಯಾರ್ ಕೂಟಕ್ಕೆ ಬಂದಿದ್ದೀವಿ, ಬಂದು ದೇವರ ಆಶೀರ್ವಾದ ಕೂಡ ಕೊಡ್ತಾ ಇದ್ದೀವಿ. ಖಂಡಿತ ಈ ಸರಿ ಕಾಂಗ್ರೆಸ್ ಪರವಾಗಿ ಚೆನ್ನಾಗಿದೆ ಬಳ್ಳಾರಿ ಜಿಲ್ಲೆ ಅಂದ ಜೊತೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೂಡ ಇವತ್ತು BJP ವಿರೋಧಿ ಅಲೆ ಇದೆ. ಯಾಕಂದರೆ ಇವತ್ತು ಅಧಿಕಾರ ಬರುತ್ತೆ ಹೋಗುತ್ತೆ ಬೇರೆ ವಿಚಾರ, ಆದರೆ ಜನಗಳಿಗೆ ಕೊಟ್ಟಂಥ ಭರವಸೆಗಳನ್ನ ಈಡೇರಿಸ್ಬೇಕು. ಆ ಈಡೇರಿಸು ಭರವಸೆಗಳನ್ನ BJP ಇವತ್ತು ಮಾತನ್ನು ಕಳ್ಕೊಂಡಿದ್ದಾರೆ. ಏನೇನು 2014 ಅವರು ಮಾತುಗಳನ್ನು ಕೊಟ್ಟಿದ್ರು ಕಳ್ಕೊಂಡಿದ್ದಾರೆ. ಹಿಂಗಾಗಿ ನಾವೇನು ಸ್ವತಂತ್ರ ಅಂದರೆ ನುಡಿದಂತೆ ನಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಜನ ಈ ಸರಿ ಪ್ರಜ್ಞಾವಂತರಾಗಿದ್ದಾರೆ, ಈ ಸರಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ. ಬಳ್ಳಾರಿನಲ್ಲಿ ನಾನೇನು ಸ್ಪರ್ಧೆ ಮಾಡಿಸಿದ್ದೀನಿ, ಇವತ್ತು ಸೂಕ್ತ ವ್ಯಕ್ತಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಕೊಟ್ಟಿದೆ. ಇವತ್ತು BJP ಕ್ಯಾಂಡಿಡೇಟ್ಗೂ ನನಗೂ ಕಂಪ್ಯಾರಿಸನ್ ಆಗ್ತದೆ, ಜೊತೆಗೆ ವ್ಯಕ್ತಿ ವೋಟ್ ಕೂಡ ನನಗೆ ಬರ್ತವೆ. ಖಂಡಿತ ಕೇಂದ್ರ ಸರ್ಕಾರದ ಅನೇಕ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾವೆ ರಾಜ್ಯ ಸರ್ಕಾರದ ಜೊತೆಗೆ. ಯಾಕಂದರೆ ಇವತ್ತು ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು, ಹೆಲ್ತ್ ಪ್ರೋಗ್ರಾಮ್ಸ್ ಇರ್ಬೋದು, ಜೊತೆಗೆ ರೋಡ್ಸ್ ಪ್ರೋಗ್ರಾಮ್ಸ್ ಇರ್ಬೋದು, ಹಿಂಗಿರೋದ್ರಿಂದ ಮ್ಯಾಚಿಂಗ್ ಗ್ರ್ಯಾಂಡ್ಸು ಎಲ್ಲ ಬರ್ತವೆ. ಅಂದರೆ ರಾಜ್ಯದ್ದು ಪಾಲು ಜೊತೆಗೆ ಸೆಂಟ್ರಲ್ ಪಾಲು ಎಲ್ಲ ಸೇರಿಬಿಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು 20 ಕಾಲ ಇಲ್ಲಿ MP ಆದಂಥವ್ರು ಅದ್ರ ಬಗ್ಗೆ ಯಾವುದೇ ಕಳಕಳಿ ಇದು ಮಾಡಿಸಿಲ್ಲ. ನಾನು ಖಂಡಿತವಾಗಲೂ ಬೇಸಿಕಲಿ I am ದಿ ಫೈನಾನ್ಸ್ ಪರ್ಸನ್, ಹಿಂಗಿರೋದ್ರಿಂದ ಖಂಡಿತವಾಗಲೂ ಬಳ್ಳಾರಿನಲ್ಲಿ ಇವತ್ತು ನನಗೆ ಅಧಿಕಾರ ಶಾಶ್ವತವಲ್ಲ, ಒಂದು ಹೆಸರಿರ್ತಕ್ಕಂಥ ಪ್ರಾಮಾಣಿಕ ಕೆಲಸ ಒಬ್ಬ ಸಂಸದನಾಗಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. BJP ಮತ್ತು JDS ಸಮ್ಮಿಶ್ರ ಜೊತೆ ಎಲ್ಲ ಸೇರಿದ್ದಕ್ಕೆ ತಾನೇ ನಾವೆಲ್ಲ ಗೆದ್ದಿರೋದು. ಈ ಎಲೆಕ್ಷನ್ ಕೂಡ ಗೆಲ್ತೀವಿ ನಾವು ಖಂಡಿತವಾಗಿ.